ಅಮ್ಮರ ಎಷ್ಟಿತ ಹೇಳ್ಬೇಕು ನಿಮ್ಗೆ, ಬಟ್ಟೆ ಕಟ್ಕೋಬೇಕು, ಕಿವಿಗೆ ಗಾಳಿ ಹೋದ್ರೆ ಶೀತ ಆಯ್ತದೆ. ಅಯ್ಯೋ ಹಾಗೆಲ್ಲ ಏನು ಆಗಲ್ಲ ಜೋಗಿ ಅವ್ರೆ, ನಂಗೆ ಜ್ವರ ವಾಸಿ ಆಗಿದೆ, ನೀವು ಸುಮ್ನೆ ಗಾಡಿ ಓಡಿಸು. ನೀವು ಸುಮ್ಕೆ ಹೇಳೋದ್ ಕೇಳ್ಬೇಕು, ಇಲ್ದಿದ್ರೆ ಅಲ್ಲ ಇಲ್ದೆ ಇದ್ರೆ ಏನು ಏನು ಅಂತ. ಏನಿಲ್ಲ, ಕಿವಿಗೆ ಬಟ್ಟೆ ಕಟ್ಕೊಳ್ಳಿ. ಅದನ್ನ ಈ ಕಡೆ ತಿರ್ಕೊಂಡು ಹೇಳಿದ್ರೆ ಏನಾಗ್ತಿತ್ತು? ಆ ಕಡೆ ತಿರ್ಕೊಂಡು ಅವೆಲ್ಲ ಹೇಳಕ್ ಆಗಂಗಿಲ್ಲ, ಸ್ಟೇರಿಂಗ್ ಎತ್ತ ತಗೋ ಹೋಗ್ಬಿಟ್ರೆ ಏನ್ ಮಾಡಕ್ಕೈತದೆ ಇವಾಗ? ಆಮೇಗಿಂದ ಹಾಸ್ಪಿಟಲ್ ಜನ ಜೋಗಿ ಎಲ್ಬೋಲ್ಡು ಅನ್ಕೊಳಕ್ ಇಲ್ವೆ? ಜೋಗಿ ಅವ್ರೆ, ನಂಗೊಂದ್ ಡೌಟ್. ವಾಟ್ ಡೌಟ್ ಅಮ್ಮಿ ಅವ್ರೆ? ನಿಮ್ ಕೆನ್ನೆ ಇದೆಯಲ್ಲ, ಅದೇ ಅದ್ರ ಮೇಲೆ ಡಿಂಪಲ್ ಮಾಡಿರೋ ಕಾರ್ಪೆಂಟ್ರಿ ಯಾರು? ಎತ್ ಕಡೆ ಉತ್ಕತ್ತು ಅಮ್ಮಿ ಅವ್ರೆ. ಜೋ ನಿಮ್ ತಲೆ, ನಾನ್ ಹೇಳಿದ್ದು ನಿಮ್ ಕೆನ್ನೆ ಮೇಲೆ ಗುಳಿ ಇದೆಯಲ್ಲ, ಅದನ್ ಮಾಡಿದ್ ಯಾರು ಅಂತ. ಗುಳಿಯಾ? ಅದು ನಮ್ಮ ಅವ್ವ ತಿವಿದು ತಿವಿದು ಮಾಡಿರೋದು. ಅಮ್ಮಿ ಅವ್ರೆ, ನಿಮ್ ಕಣ್ಣೊಳಗಡೆ ಬಿಲ್ಲು ಬರ ಮಾಡಿದ್ದವ್ರು ಯಾರು? ಅದ ಏ ನನಗ್ ಗೊತ್ತು ಬಿಡಿ. ಇನ್ಯಾರು ಅನಾಸೀತು? ಜೋಗಿ ಅವ್ರೆ, ಹೇಗೋ ಸುರಂದ ಅಕ್ಕಂಗೆ ಎಲ್ಲ ಒಳ್ಳೇದೇ ಆಗ್ತಾ ಇದೆ, ನಂಗ್ ಇವಾಗ ನಿರಾಳ ಅಂತ ಅನಿಸ್ತಾ ಇದೆ. ಹೌದಮ್ಮಿ ಅವ್ರೆ, ನಮ್ಮ ಅತ್ತಿಗೆ ಆ ಸಾನಿ ಒಳ್ಳೆಯವರು, ಅವ್ರಿಗೆ ಯಾವಾಗ್ಲೂ ಒಳ್ಳೇದೇ ಆಯ್ತದೆ. ದಿಟ ಹೇಳ್ಬೇಕು ಅಂದ್ರೆ ನಮ್ಮ ಮನೆಯಾಗೆ ನನ್ಗೆ ಎಲ್ರಿಗಿಂತ ನಮ್ಮ ಅತ್ತಿಯವನೇ ಇಷ್ಟ ಆಗೋದು. ಅವತ್ತದೇನೋ ಅಂದ್ರಲ್ಲ ಅಮ್ಮಿ ಅವರೇ, ಪಾಸಿಟಿವ್ ವೈಬ್ ಅಂತ, ಅದ್ ನಮ್ಮ ಅತ್ತಿಗೆ ಅವನ ಹತ್ರ ಸಾನೆ ಅದೇ. ಅವ್ರ ಪ್ರೆಗ್ನೆಂಟ್ ಅಂತ ಗೊತ್ತಾದ್ಮೇಲೆ ನಮ್ಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ? ಹೌದು ಅಮ್ಮಿ ಅವರೇ, ನಂಗು ಅಟ್ಟೆಯ ಚಿಕ್ಕಪ್ಪ ಆಯ್ತೀನಿ ಅಂತ ಆ ಖುಷಿಯೋ ಖುಷಿ. ಅಮ್ಮಿ ಅವರೇ, ಅತ್ತಿಯವನ ಇಷ್ಟಕ್ಕೆ ಖುಷಿ ಪಟ್ಟಂಗೆ ನಿಮ್ಮ ಹೆಸರಾಗೆ ಖುಷಿ ಪಡೋದು ಯಾವಾಗ? ಅಮ್ಮಿ ಅವ್ರೆ, ನೀವು ಬರೀ ನನ್ನೇ ನೋಡ್ಕೊಂಡು ಕಣ್ಣಿಗೆ ಆಯಾಸ ಮಾಡ್ಕೋಬೇಡಿ, ಒಸಿ ಸುತ್ತ ಇರೋ ಹಸಿರು ನೋಡ್ತಾ ಇರಿ, ಕಣ್ಣು ಒಳ್ಳೇದು.